ತೇಜಸ್ವಿಯವ್ರ ತೀರ್ಮಾನ. ನಂಜುಂಡಸ್ವಾಮಿಯವ್ರಿಗೆ ಕಾನೂನು ಜ್ಞಾನ ಇದೆ, ಆಮೇಲೆ ಎಷ್ಟೇ ರಿಸ್ಕ್ ಇದ್ದರೂ ಫೇಸ್ ಮಾಡೋ ಶಕ್ತಿ ಇದೆ, ಅವ್ರನ್ನ ಕರ್ಕೊಂಬರೋಣ. ನಾವಿಬ್ಬರೇ ಶುರು ಮಾಡಿದ್ದು ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ, ಅವ್ರನ್ನ ಕರ್ಕೊಂಬಂದರೆ ಇನ್ನೂ ದೊಡ್ಡ ಶಕ್ತಿ ಆಗುತ್ತೆ. ಕಾರಣ ಅವ್ರಿಗೆ ಈ ಕಾನೂನನ್ನು ಎದುರಿಸೋ ಶಕ್ತಿ ಇದೆ. ಅವರು ಹಾಸನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆಸ್ತಾರೆ ನಾರಾಯಣ ಸ್ವಾಮಿ ನಾಯ್ಡುಗಳನ್ನ. ಅವರು ಹಸಿರು ಶಾಲನ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರಿಗೆ ಹಾಕಿ ದೀಕ್ಷೆ ಕೊಟ್ಟಂಗೆ ಕೊಡ್ತಾರೆ, ಕರ್ನಾಟಕದಲ್ಲಿ ಹಸಿರು ಶಾಲನ್ನು ಮುಂದುವರೆಸಿ ಅಂತ. ಈ ರೀತಿ ಹಸಿರು ಶಾಲು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ತದೆ. ಯಾರನ್ನು ಚೀಫ್ ಮಿನಿಸ್ಟರ್ ಮಾಡಬೇಕು ಅಂದಾಗ ಬೊಮ್ಮಾಯಿಯವರು ಮತ್ತು ಬಂಗಾರಪ್ಪನವ್ರ ನಡುವೆ ಪೈಪೋಟಿ ಆಗ್ತದೆ. ಆಗ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರು ಬಂಗಾರಪ್ಪನವರಾಗಬೇಕು ಅಂತ ಎಲ್ಲರೂ ತಮ್ಮ ಹಸಿರು ಶಾಲುಗಳನ್ನು ಗಂಟು ಹಾಕಿ ಹಗ್ಗದ ಥರ ಮಾಡಿ ಕೆಳಗಡೆ ಬಿಟ್ಟು ಊಟಗಳನ್ನು ತಗೊಂಬಂದು ಎಲ್ಲರೂ ಊಟ ಮಾಡಿ ಅದ್ಭುತವಾದ ಪ್ರಶ್ನೆ. ರೈತ ಚಳವಳಿ ಮೊದಲು ಶುರು ಆಗಿಬಿಟ್ಟಿರುತ್ತೆ. ಏನು ಶಿವಮೊಗ್ಗದಲ್ಲಿ ಕಬ್ಬು ಬೆಳೆಗಾರ ಸಂಘ ಅಂತ, ಇವರೆಲ್ಲ ಗೆಳೆಯರೇ. ನಂಜುಂಡಸ್ವಾಮಿಯವರು ಬೆಂಗಳೂರಲ್ಲಿರ್ತಾರೆ. ಸುಂದರೇಶ್ರವ್ರ ಮನೆಗೆ ಕಡದಾಳ್ ಶಾಮಣ್ಣ ಅವರು ಮತ್ತು ತೇಜಸ್ವಿಯವರು ಹೋಗ್ತಾರೆ. ತೇಜಸ್ವಿಯವ್ರ ತೀರ್ಮಾನ. ನಂಜುಂಡಸ್ವಾಮಿಯವ್ರಿಗೆ ಕಾನೂನು ಜ್ಞಾನ ಇದೆ, ಆಮೇಲೆ ಎಷ್ಟೇ ರಿಸ್ಕ್ ಇದ್ದರೂ ಫೇಸ್ ಮಾಡೋ ಶಕ್ತಿ ಇದೆ, ಅವ್ರನ್ನ ಕರ್ಕೊಂಬರೋಣ. ನಾವಿಬ್ಬರೇ ಶುರು ಮಾಡಿದ್ದು ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ, ಅವ್ರನ್ನ ಕರ್ಕೊಂಬಂದರೆ ಇನ್ನೂ ದೊಡ್ಡ ಶಕ್ತಿ ಆಗುತ್ತೆ. ಕಾರಣ ಅವ್ರಿಗೆ ಈ ಕಾನೂನನ್ನು ಎದುರಿಸೋ ಶಕ್ತಿ ಇದೆ. ಸುಂದರೇಶ್ರವ್ರು ಹೌದು ಒಳ್ಳೆಯದು ಅಂತ ಪ್ರೊಫೆಸರ್, ಅದು ಆ ಘಟನೆ ಆ ಒಂದು ಡಿಸ್ಕಷನ್ ಆಗೋ ಅಲ್ಲಾಗ್ತಾಯಿದ್ರೆ ಬೆಂಗಳೂರಿನಲ್ಲಿ ಎಲ್ಲರೂ ರೈತ ಸಂಘ ಶುರು ಆಗೋಯ್ತು, ಪ್ರೊಫೆಸರ್ ಶಿಷ್ಯರೆಲ್ಲ ರವಿವರ್ಮ ಕುಮಾರ್ ಮತ್ತು ಎಸ್ ಆರ್ ನಾಯಕ್ ಅಂತ ಛತ್ತೀಸ್ಗಢ ಚೀಫ್ ಜಸ್ಟಿಸ್ ಆಗಿದ್ದರು, ರೈತ ಸಂಘ ಶುರು ಆಗೋಯ್ತು, ನೀವೇ ಇಲ್ವಲ್ಲ ಸರ್, ನಿಮ್ಮನ್ನೇ ಯಾರು ಅವ್ರು ಕರೆದಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ರಂತೆ. ಪ್ರೊಫೆಸರ್ ಆವತ್ತು ಅವರು ಟೇಬಲ್ ಕೊಟ್ಟಿದ್ರಂತೆ, ರೈತ ಚಳವಳಿ ನನ್ನ ಟೇಬಲ್ಗೆ ಬಂದೇ ಬರುತ್ತೆ. ಮಾರನೇ ದಿನ ಎನ್ ಡಿ ಸುಂದರೇಶ್ರವ್ರ ಫೋನು, ಪ್ರೊಫೆಸರೇ ಏನು ಮಾಡ್ತಾಯಿದ್ದೀರಿ, ಸ್ನೇಹಪೂರ್ವಕವಾಗಿ ತಮಾಷೆ, ರೈತ ಸಂಘ ಶುರು ಆಗಿದೆ ನೀವೇನು ಮಾಡ್ತಿದ್ದೀರಿ, ಬನ್ನಿ ಸಭೆ ಇದೆ ಅಂತ ಕರೆದ್ರಂತೆ. ಸೊ ಹಿಂಗೆ ಪ್ರೊಫೆಸರ್ ಅವರ ಆಗಮನ ಆಗ್ತದೆ. ರೈತ ಸಂಘದ ಉದ್ದೇಶ ಏನಿತ್ತು ಆವಾಗ ಸ್ಟಾರ್ಟ್ ಮಾಡಿದ್ದ ಆರಂಭದ ದಿನಗಳಲ್ಲಿ? ಲೆವಿ ಪದ್ಧತಿಯನ್ನು ಸಂಪೂರ್ಣ ರದ್ದು ಮಾಡೋದು, ಆಮೇಲೆ ರೈತನು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿಸ್ಕೊಡೋದು, ಆಮೇಲೆ ತಗ್ಗಿ ಬಗ್ಗಿ ಗೂನು ಬೆನ್ನಾಗಿದ್ದ ರೈತನಿಗೆ ಆತ್ಮಬಲ, ಆಮೇಲೆ ಕಾನೂನಿನ ಜ್ಞಾನ ಆತ್ಮವಿಶ್ವಾಸ ತುಂಬಿ ಗೂನು ಬೆನ್ನಾಗಿದ್ದ ರೈತನನ್ನು ಸೆಟೆದು ನಿಲ್ಲುವಂತೆ ಮಾಡೋದು. ಸೊ ಸೆಟೆದು ನಿಲ್ಲಿಸಲಿಕ್ಕೆ ಪ್ರೊಫೆಸರ್ ಅವರ ಕಾನೂನು ಜ್ಞಾನ ಮಹತ್ತರವಾದ ಪಾತ್ರ ವಹಿಸುತ್ತೆ. ಹಸಿರು ಶಾಲು ತಮಿಳುನಾಡಿನಲ್ಲಿ ವ್ಯವಸಾಯಿಗಳ ಸಂಗಮ ಅಂತ ಇರುತ್ತೆ. ರೈತ ಚಳವಳಿ ಕರ್ನಾಟಕದಲ್ಲಿ ಪ್ರಾರಂಭವಾಗುವಕ್ಕಿಂತ ಮುಂಚೆನೇ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡಿರ್ತಾರೆ. ನಾರಾಯಣ ಸ್ವಾಮಿ ನಾಯ್ಡು ಅಂತ ಅದರ ನಾಯಕರು, ಅವರು ಅವ್ರದ್ದು ಸಂಪರ್ಕ ಪ್ರೊಫೆಸರ್ ಜೊತೆ ಭಾಳ ಚೆನ್ನಾಗಿರುತ್ತೆ. ಕಾರಣ ತಮಿಳುನಾಡಲ್ಲಿ ಪ್ರೊಫೆಸರ್ ಪ್ರಭಾವ ಆಗಲೇ ಇರುತ್ತೆ, ಕೇರಳದಲ್ಲೂ ಇರುತ್ತೆ. ಕಾರಣ ಪ್ರೊಫೆಸರ್ ಅವರು ಪೆರಿಯಾರ್ ಅವರ ನಿಕಟವರ್ತಿ ಆಗಿದ್ದರಿಂದ ತಮಿಳುನಾಡಲ್ಲಿ ಅವರು ಭಾಳಷ್ಟು ಕೆಲಸ ಮಾಡಿರ್ತಾರೆ. ಅವರು ಹಾಸನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆಸ್ತಾರೆ ನಾರಾಯಣ ಸ್ವಾಮಿ ನಾಯ್ಡುಗಳನ್ನ. ಅವರು ಹಸಿರು ಶಾಲನ್ನ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರಿಗೆ ಹಾಕಿ
ದೀಕ್ಷೆ ಕೊಟ್ಟಂಗೆ ಕೊಡ್ತಾರೆ, ಕರ್ನಾಟಕದಲ್ಲಿ ಹಸಿರು ಶಾಲನ್ನು ಮುಂದುವರಿಸಿ ಅಂತ. ಈ ರೀತಿ ಹಸಿರು ಶಾಲು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ತದೆ. ಅಗ್ರೋಪಾದಿಯಲ್ಲಿ ಶುರು ಆಗುತ್ತೆ, ಗ್ರಾಮ ಘಟಕಗಳ ಉದ್ಘಾಟನೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬಿದೋಗತ್ತೆ, ಗುಂಡೂರಾಯರು ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಆಗ ಜನತಾ ಪಕ್ಷ ಬರ್ತದೆ. ಜನತಾ ಪಕ್ಷ ಬರಬೇಕಾದ್ರೂ ಎಲ್ಲರೂ ಒತ್ತಾಯ ರೈತ ಸಂಘವೇ ಚುನಾವಣೆಗೆ ಹೋಗಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅದು ಸಂಘಟನೆಯಾಗಿ ಉಳಿಲಿ, ಉಳಿದ್ರೆ ಮಾತ್ರ ದೀರ್ಘಕಾಲ ಉಳಿಯುತ್ತೆ, ರಾಜಕೀಯ ಪಕ್ಷವಾಗೋದು ಬೇಡ ಅಂತ. ಆ ಜನತಾ ಪಕ್ಷ ಆವಾಗ ಕಾಂಗ್ರೆಸ್ಸಿನ ರೆಬೆಲ್ ವಿಂಗ್, ಅದು ಕಾಂಗ್ರೆಸ್ನಲ್ಲಿದ್ದವರೇ ಹೋಗಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರವನ್ನು ಪ್ರಶ್ನೆ ಮಾಡುವಂತಹ ಒಂದು ವಿಂಗ್ ಅದು, ಬೇರೆ ಏನಲ್ಲ. ಸೊ ಆಗ ದೇವೇಗೌಡರು ಕೂಡ ಅದರ ಲೀಡರ್ ಆಗಿರ್ತಾರೆ, ಬೊಮ್ಮಾಯಿಯವರು ಕೂಡ ಲೀಡರ್ ಆಗಿರ್ತಾರೆ. ಅದೊಂದಷ್ಟು ಸೀಟ್ಗಳು ಬರ್ತದೆ. ಬಂಗಾರಪ್ಪನವರು ಕೂಡ ದೊಡ್ಡ ಮಟ್ಟದಲ್ಲಿ ಎಮ್ ಎಲ್ ಎಗಳನ್ನು ತೊಗೊಂಬಂದಿರ್ತಾರೆ ಕ್ರಾಂತಿರಂಗದಿಂದ. ಸೊ ಯಾರನ್ನು ಚೀಫ್ ಮಿನಿಸ್ಟರ್ ಮಾಡಬೇಕು ಅಂದಾಗ ಬೊಮ್ಮಾಯಿಯವರು ಮತ್ತು ಬಂಗಾರಪ್ಪನವ್ರ ನಡುವೆ ಪೈಪೋಟಿ ಆಗ್ತದೆ. ಆಗ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಬಂಗಾರಪ್ಪನವ್ರು ಆಗಬೇಕು ಅಂತ. ಅದಕ್ಕಿಂತ ಮುಂಚೆ ಜನತಾ ಪಕ್ಷದ ಅನೇಕ ಚುನಾವಣಾ ಪ್ರಚಾರಗಳಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಸುಂದರೇಶ್ ಅವರು ಭಾಗಿಯಾಗಿರ್ತಾರೆ. ನೇಗಿಲು ಹೊತ್ತ ರೈತ ಸಿಂಬಲ್ಗೆ ಓಟ್ ಕೊಡಿ ಅಂತಂದು ಹೇಳಿರ್ತಾರೆ. ಬಂಗಾರಪ್ಪನವ್ರಿಗೂ ಕೂಡ ಪ್ರಚಾರ ಮಾಡಿರ್ತಾರೆ. ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರದ್ದು ಮತ್ತು ಸುಂದರೇಶ್ ಅವ್ರದ್ದು ಪ್ರಿಯಾರಿಟಿ ಬಂಗಾರಪ್ಪನವರಾಗಬೇಕು ಅಂತ. ಕಾರಣ ಅವರು ಸ್ನೇಹಿತರಾಗಿರ್ತಾರೆ, ಆಮೇಲೆ ಅವ್ರಿಗೆ ಹಿಂದುಳಿದ ವರ್ಗಗಳ ಪರ ಮತ್ತು ಶೋಷಿತರ ವರ್ಗಗಳ ಪರ ಕಾಳಜಿ ಇರುತ್ತೆ ಆ ಒಂದು ಕಾರಣಕ್ಕೆ. ಅದು ನಿಜಲಿಂಗಪ್ಪನವರು ಪ್ಲೇಸ್ ಎ ಮೇಜರ್ ರೋಲ್. ಆವಾಗ ರಾಮಕೃಷ್ಣ ಹೆಗಡೆಯವರೆಲ್ಲ ಡೆಲ್ಲಿಲಿರ್ತಾರೆ, ಅವ್ರನ್ನ ಕರೆಸ್ತಾರೆ. ಇಲ್ಲಿ ಕನಕಪುರದಲ್ಲಿ ಪಿ ಜಿ ಆರ್ ಸಿಂಧ್ಯಾ ಅವರು ಗೆದ್ದಿರ್ತಾರೆ, ಅವ್ರ ರೆಸಿಗ್ನೇಷನ್ ಕೊಡಿಸ್ತಾರೆ. ಅಲ್ಲಿ ಹಸಿರು ಬೋರ್ಡ್ಗೆ, ರೈತ ಸಂಘದ ಬೋರ್ಡ್ಗೆ ಹಾರ ಹಾಕೋದ್ರ ಮುಖಾಂತರ ರಾಮಕೃಷ್ಣ ಹೆಗಡೆಯವರು ಈ ಬೋರ್ಡ್ನ ಮಪ್ಪ, ಈ ಹಸಿರು ಶಾಲ್ ನಮ್ಮಮ್ಮ, ಓಟ್ ಕೊಡಿ ಅಂತ ಅವ್ರು ಚುನಾವಣೆ ಶುರು ಮಾಡೋದು. ಸಹಜವಾಗಿ ಗೆಲ್ತಾರೆ, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳು ಆಗ್ತಾರೆ. ಅವರು ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋದೊಂದು ಘೋಷಣೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ದು ಇಡೀ ಭಾರತದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ. ಆಗ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರೊಫೆಸರ್ನ ಆಡ್ಕೊಂಡು ನಕ್ಕಿರ್ತಾರೆ ರಾಜಕಾರಣಿಗಳು, ರೈತರ ಸಾಲ ಮನ್ನಾ ಮಾಡಬೇಕಂತೆ. ಪ್ರೊಫೆಸರ್ ಹೇಳಿದ್ದೇನಪ್ಪ ಅಂದರೆ, ನೋಡಿ ನಾವು ಹಾಕುವ ಶ್ರಮಕ್ಕೆ ಬೆಲೆ ಸಿಗ್ತಾ ಇಲ್ಲ, ಕೇವಲ ಬೆಳೆಗೆ ಏನೋ ಒಂದು ನಾಮಿನಲ್ ಆಗಿ ಫಿಕ್ಸ್ ಮಾಡ್ತಾ ಇದ್ದೀರಿ, ಅದರಿಂದ ಸಾಲನೂ ತೀರ್ತಾ ಇಲ್ಲ, ಆತನ ಬವಣೆ, ಆತನ ಒಂದು ಚಿಂತೆ ಅದು ಕೂಡ ನೀಗ್ತಾ ಇಲ್ಲ. ಆ ಕಾರಣ ಇದು ಆಮೇಲೆ ಅವನ ಸ್ವಂತಕ್ಕೋಸ್ಕರ ಬೆಳೀತಾ ಇಲ್ಲ, ಬಹುತೇಕ ಈ ದೇಶದ ಜನರು ಹೊಟ್ಟೆ ತುಂಬಲಿಕ್ಕೆ ಬೆಳೀತಿರೋದ್ರಿಂದ. ಕೃಷಿ ಅನ್ನೋದು ಸಂಸ್ಕೃತಿ, ಅದೊಂದು ಸೇವೆ, ಅದು ಬಿಸ್ನೆಸ್ ಅಲ್ಲ. ಆ ಕಾರಣ ನೀವು ಸಾಲ ಮನ್ನಾ ಮಾಡಬೇಕು ಅನ್ನೋದು ಪ್ರೊಫೆಸರ್ ಅವರ ವಾದ ಆಗಿರುತ್ತೆ. ಅದು ಸುಂದರೇಶ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಯಾಗಿರ್ತಾರೆ ಸಾಲ ಮನ್ನಾಗೆ. ಅದನ್ನು ಜನತಾ ಪಕ್ಷ ಅದರ ಅಜೆಂಡಾ ಮಾಡಿಕೊಳ್ಳುತ್ತೆ. ಆದರೆ ಅಧಿಕಾರಕ್ಕೆ ಬಂದಮೇಲೆ ಹೆಗಡೆಯವರು, ನೀವು ರೆಗ್ಯುಲರಾಗಿ ಒಂದಷ್ಟು ಇನ್ಸ್ಟಾಲ್ಮೆಂಟ್ ಕಟ್ಟಿದರೆ, ಸುಸ್ತಿ ಬಡ್ಡಿ ಒಂದಷ್ಟು ಉಳಿದೋಗಿದ್ರೆ ಆ ಒಂದು ಸುಸ್ತಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಸಾಲ ಮನ್ನಾ ಅನ್ನೋದು ಬಿಟ್ಟೇ ಬಿಡ್ತಾರೆ. ಆಗ ಮತ್ತೆ ರೈತ ಚಳುವಳಿ ಜನತಾ ಪಕ್ಷದ ವಿರುದ್ಧ, ತಾವೇ ಸಪೋರ್ಟ್ ಮಾಡಿದಂಥ ಜನತಾ ಪಕ್ಷದ ವಿರುದ್ಧ ಹೋರಾಟ ಶುರು ಮಾಡುತ್ತೆ. ರಾಮಕೃಷ್ಣ ಹೆಗಡೆಯವರು ಅಷ್ಟಕ್ಕೆ ನಿಲ್ಲೋದಿಲ್ಲ, ರೈತರ ಮನೆ ಜಪ್ತಿ ಮಾಡಲಿಕ್ಕೆ ಶುರು ಮಾಡ್ತಾರೆ, ಎದುರಾಕೋತಾರೆ ಅವ್ರು ರೈತ ಚಳುವಳಿನ. ಆಮೇಲೆ ರೈತ ಸಂಘದ ಪ್ರಭಾವಿ ನಾಯಕರುಗಳನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆಮಿಷಗಳನ್ನು ಒಡ್ಡಿ ಏನು ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ಶಾಸಕರನ್ನು ಮಾಡ್ತೀವಿ ಅಂತ ಒಂದಷ್ಟು ಜನ ಹೋಗ್ತಾರೆ ಕೂಡ. ಹೋಗಿ ಅಧಿಕಾರವೂ ಕೆಲವು ಜನ ತಗೊಂಡ್ರು, ಕೆಲವರು ನಾಶ ಕೂಡ ಆದರು. ಸೊ ಆ ಸಂದರ್ಭದಲ್ಲಿ ಒಂದು ವಿಧಾನಸಭೆಯಲ್ಲಿ ಸಭೆ, ಅವರು ನೀವು ಹೇಳಿದಂಥ ಘೋಷಣೆ ವಿರುದ್ಧ ಇದ್ದೀರಿ, ನೀವು ಸಾಲ ಮನ್ನಾ ಮಾಡ್ತಿಲ್ಲ, ಸುಸ್ತಿ ಬಡ್ಡಿ ಮನ್ನಾ ಅಂತ ಏನೇನು ಸುಮ್ಮನೆ ಜನರನ್ನ ಕನ್ಫ್ಯೂಸ್ ಮಾಡ್ತೀರಿ ಅಂದಾಗ ರಾಮಕೃಷ್ಣ ಹೆಗಡೆಯವರು ಸಭೆಯಿಂದ ಹೊರಟೋಗ್ತಾರೆ. ರೈತ ಸಂಘದ
ನಾಯಕರುಗಳು ನಂಜುಂಡ ಸ್ವಾಮಿಯವರು, ಸುಂದರೇಶ್ರವರು, ರುದ್ರಪ್ಪನವರು ಎಲ್ಲರೂ ಸುಮಾರೊಂದು ಸಾವಿರಾರು ಜನ ಸಭಾಂಗಣದಲ್ಲಿ ಧರಣಿ ಕೂರ್ತಾರೆ ಅನಿರ್ದಿಷ್ಟಾವಧಿ. ರಾಮಕೃಷ್ಣ ಹೆಗಡೆಯವರು ನೀರು ನಿಲ್ಲಿಸ್ತಾರೆ, ಕರೆಂಟ್ ನಿಲ್ಲಿಸ್ತಾರೆ, ಊಟ ಕೊಡೋದನ್ನು ನಿಲ್ಲಿಸ್ತಾರೆ, ಎಲ್ಲರೂ ಹಸಿದೋಗಿರ್ತಾರೆ. ಕೆಳಗಡೆಯಿಂದ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ, ಇದು ಪತ್ರಿಕೆಗಳು ಬರುತ್ತೆ ಎಲ್ಲ ಹಸ್ಕೊಂಡಿದ್ದಾರೆ ಅಂತ. ಇತರೆ ಜಿಲ್ಲೆಗಳಿಂದ ಬೇರೆ ಇರ್ತಾರಲ್ಲ ಸದಸ್ಯರುಗಳು, ಅವರುಗಳು ಸಾಗರೋಪಾದಿಯಲ್ಲಿ ವಿಧಾನಸಭೆಗೆ ಬರ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ಊಟಗಳನ್ನು ತರ್ತಾರೆ. ಸೊ ಅದನ್ನು ಹೆಂಗೆ ಮೇಲಕ್ಕೆ ತರೋದು? ಆ ಒಂದು ಜನರ ಒಂದು ಮಾಸ್ ನಡುವೆ ಪೊಲೀಸ್ ಕಂಟ್ರೋಲ್ಗೂ ಸಿಗೋದಿಲ್ಲ. ಎಲ್ಲರೂ ತಮ್ಮ ಹಸಿರು ಶಾಲುಗಳನ್ನು ಗಂಟು ಹಾಕಿ ಹಗ್ಗದ ಥರ ಮಾಡಿ ಕೆಳಗಡೆ ಬಿಟ್ಟು ಊಟಗಳನ್ನು ತೊಗೊಂಬಂದು ಎಲ್ಲರೂ ಊಟ ಮಾಡುವಂಥದ್ದು. ಇದನ್ನು ನೋಡಿದಂಥ ಜೆ ಎಚ್ ಪಟೇಲರು, ಅವ್ರಿಗೆ ಸಮಾಜವಾದಿ ಮನಸ್ಸು ಇರ್ತದಲ್ಲ, ಒಂದು ದಿಂಬಿನ ಕವರ್ ಒಳಗಡೆ ಒಂದು 10 ದೋಸೆ ಕಟ್ಟಿಸ್ಕೊಂಬಂದು ಕೊಟ್ಬಿಡ್ತಾರೆ. ಆ ದೋಸೆಯನ್ನು ತಿನ್ನಲಿಕ್ಕೆ ಪರದಾಟ ಭಾಳ ದೊಡ್ಡ ಮಟ್ಟದಲ್ಲಿತ್ತಂತೆ. ಕಾರಣ 3-4 ದಿನ ಅವರು ಹಸ್ಕೊಂಡಿರೋ ಹಂಗೆ ಮಾಡಿದರು ರಾಮಕೃಷ್ಣ ಹೆಗಡೆಯವರು. ಆ ನಂತರ ಸಹಕಾರಿ ಬ್ಯಾಂಕ್ಗಳನ್ನು ಒಡೆದು ರೈತರ ಪಾತ್ರೆ ಪಗಡೆಗಳು, ಆಮೇಲೆ ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ನೇಗಿಲು ಎಲ್ಲ ಏನು ಹೊತ್ಕೊಂಡು ಹೋಗಿರ್ತಾರಲ್ಲ, ಈ ಜಪ್ತಿ ಮಾಡಿರ್ತಾರಲ್ಲ, ಅದನ್ನು ಬ್ಯಾಂಕ್ ಬೀಗ ಹೊಡೆದು ರೈತರಿಗೆ ವಾಪಸ್ ಕೊಡುವಂಥದ್ದು ಚಳುವಳಿ ಶುರು ಆಗುತ್ತೆ, ಮರು ಜಪ್ತಿ ಚಳುವಳಿ. ಇವಾಗ ರೈತರ ಮನೆ ಜಪ್ತಿ ಮಾಡಬಾರ್ದು ಅಂತ ಕಾನೂನು ಹೊರಡಿಸಿದ್ದೀವಿ ಅಂತ ಈ ಸರ್ಕಾರ ಹೇಳಿದೆ ಅಲ್ಲ, ಮೂಲ ಕಾರಣ ಪ್ರೊಫೆಸರ್ ನಂಜುಂಡ ಸ್ವಾಮಿಯವರು ಮತ್ತು ಎನ್ ಡಿ ಸುಂದರೇಶ್ ಇಬ್ಬರೇ. ಸೊ ಇವರ ಹೋರಾಟದ ಫಲ, ಇವ್ರ ಮೇಲೆ ಕೇಸ್ಗಳು ಬೀಳ್ತದೆ, ಆಮೇಲೆ ಕಾನೂನಾತ್ಮಕವಾಗಿಯೂ ಕೂಡ ಅವರು ಕೇಸ್ ಹಾಕ್ತಾರೆ. ಡಬಲ್ ಬೆಂಚ್ನಲ್ಲಿ ಜಸ್ಟಿಸ್ V.S. ಮಳಿಮಠ್ ಅಂತ ಒಬ್ಬರು ನ್ಯಾಯಮೂರ್ತಿಗಳಿದ್ದರು, ಅವ್ರ ಬೆಂಚ್ನಲ್ಲಿ ಒಂದು ಆರ್ಡರ್ ಆಗ್ತದೆ, ಇನ್ನು ಗೋಡೆ ಗಡಿಯಾರ, ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ಪಾತ್ರೆ ಪಗಡೆಗಳು, ಮಾಂಗಲ್ಯ ಸರ, ದಿನನಿತ್ಯ ವಸ್ತುಗಳು ಮತ್ತು ಕೃಷಿಗೆ ಬಳಸುವಂತಹ ವಸ್ತುಗಳನ್ನು ಜಪ್ತಿ ಮಾಡಿಕೊಡೋದು. ಕಾರಣ ಇವೆಲ್ಲವೂ ಕೂಡ ದೇಶದ ಆಹಾರ ಭದ್ರತೆಯನ್ನು ಪೂರೈಸುವಂತಹದ್ದು ಅಂತ ಒಂದು ತೀರ್ಪು ಬರ್ತದೆ. ಆ ಸಂದರ್ಭದಲ್ಲಿ ರೈತರ ಮನೇಲಿ ಇನ್ನೇನಿರ್ತದೆ ಅವರಷ್ಟು ಬಿಟ್ಟು? ಸೊ ಆಬ್ವಿಯಸ್ಲಿ ಗೆಲುವಾಗ್ತದೆ ನಂಜುಂಡ ಸ್ವಾಮಿ ಅವರು ಮತ್ತು ಎನ್ ಡಿ ಸುಂದರೇಶ್ ಅವರ ಹೋರಾಟಕ್ಕೆ. ಆ ನಂತರ ಈ ರಾಜಕೀಯ ಪಕ್ಷಗಳೆಲ್ಲವೂ ಹೀಗೆ ನಾವು ಸಪೋರ್ಟ್ ಮಾಡಿದ್ರು ಹೀಗೆ ಅಂದ್ಬಿಟ್ಟು ತಾಜ್ ವೆಸ್ಟ್ ಎಂಡ್ನಲ್ಲಿ ಬಂಗಾರಪ್ಪನವರು ಮತ್ತು ಪ್ರೊಫೆಸರ್ ನಂಜುಂಡ ಸ್ವಾಮಿಯವರು ಇಬ್ಬರು ಸಮಾಲೋಚನೆ ಮಾಡ್ತಾರೆ. ಇದು ಆಫ್ ದ ರೆಕಾರ್ಡ್. ಬಂಗಾರಪ್ಪನವರು ಸರ್ಕಾರದ ವಿರುದ್ಧ ಇರ್ತಾರೆ, ಕ್ರಾಂತಿರಂಗ ಹೆಗಡೆಯವರು ಸರ್ಕಾರದ ವಿರುದ್ಧ. ಪ್ರೊಫೆಸರ್ ಅವರು ಟಿಪ್ಸ್ ಹೇಳ್ಕೊಡ್ತಾರೆ, ಐಡಿಯಾಗಳು ಹೇಳ್ಕೊಡ್ತಾರೆ, ಪಾಯಿಂಟ್ಸ್ಗಳು ಹೇಳ್ಕೊಡ್ತಾರೆ, ಇದನ್ನು ಹೋಗಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಅಂದರೆ ವಿಧಾನಸಭೆಯಲ್ಲಿ ಮಾತಾಡಿ. ಬಂಗಾರಪ್ಪನವರು ಅದನ್ನು ರೇಸ್ ಮಾಡಿ 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 ರಾಮಕೃಷ್ಣ ಹೆಗಡೆಯವ್ರಿಗೆ ಬಹುಮತ ಸಿಗೋದಿಲ್ಲ, ರಾಮಕೃಷ್ಣ ಹೆಗಡೆಯವ್ರ ಸರ್ಕಾರ ಬಿದ್ದೋಗುತ್ತೆ. ಆಗ ಒಂದು ಪ್ರಶ್ನೆ ನೋಡಿ, ಯಾವ ಪಕ್ಷಗಳು ಕೂಡ ರೈತ ಪರ ನಿಲ್ತಿಲ್ಲ, ಶೋಷಿತರ ಪರ ನಿಲ್ತಿಲ್ಲ, ರೈತ ಸಂಘವೇ ಚುನಾವಣೆಗೆ ಬರಬೇಕು ಅಂದಾಗ ತೆಲುಗು ದೇಶಂನ ಎನ್ ಟಿ ರಾಮರಾವ್ ಅವ್ರನ್ನ ಸಂಪರ್ಕ ಮಾಡ್ತಾರೆ, ಯಾಕಂದರೆ ಪ್ರಾದೇಶಿಕ ಪಕ್ಷ ಹುಟ್ಟಾಕಲಿಕ್ಕೆ. ತೆಲುಗು ದೇಶಂ ರೀತಿ ಕನ್ನಡ ದೇಶ ಪಕ್ಷ ಅಂತ ಉದಯ ಆಗ್ತದೆ. ಅದಕ್ಕೆ ಕುವೆಂಪುರವರು, ಜಿ ಎಸ್ ಶಿವರುದ್ರಪ್ಪನವರು ಎಲ್ರದ್ದು ಮಾರ್ಗದರ್ಶನ ಇರ್ತದೆ. ಲೋಕಸಭೆಯಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ, ಒಂದಷ್ಟು ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬರುತ್ತೆ. 1989 ಮತ್ತೆ ರಾಜ್ಯ ಸಮಿತಿಯಲ್ಲಿ ಕನ್ನಡ ದೇಶ ಪಕ್ಷ ಅಷ್ಟು ರೀಚ್ ಆಗಿಲ್ಲ, ರೈತ ಸಂಘದಿಂದಲೇ ಚುನಾವಣೆಗೆ ಹೋಗಬೇಕು ಅಂತ ಒಂದು ಡಿಮಾಂಡ್ ಬರ್ತದೆ ಜನರಿಂದ. ಸೊ ರೈತ ಸಂಘದಿಂದ ನಿಂತಾಗ ಆವಾಗ ಕರೆಕ್ಟ್ ರಿಸಲ್ಟ್ ಗೊತ್ತಾಗೋದು. ಸುಮಾರು 40-45 ಕ್ಷೇತ್ರಗಳಲ್ಲಿ ಕೇವಲ 500-2000 ಓಟ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋಲ್ತಾರೆ. ಬಾಬಾಗೌಡ ಪಾಟೀಲ್ರವರು ಧಾರವಾಡ ಗ್ರಾಮೀಣ ಮತ್ತು ಕಿತ್ತೂರಿನಲ್ಲಿ ಆಯ್ಕೆ ಆಗ್ತಾರೆ. ಸೊ ಎರಡು ಕ್ಷೇತ್ರ ಉಳಿಸ್ಕೊಳಕ್ಕಾಗಲ್ವಲ್ಲ, ಅವರು ಕಿತ್ತೂರು ಉಳಿಸ್ಕೋತಾರೆ. ಧಾರವಾಡ ಗ್ರಾಮೀಣದಲ್ಲಿ ಯಾರು ನಿಲ್ಲಿಸಬೇಕು ಅಂದಾಗ ಸರ್ವಾನುಮತದ ಒತ್ತಾಯ ಪ್ರೊಫೆಸರ್ ನಂಜುಂಡ ಸ್ವಾಮಿಯವ್ರನ್ನ ಹಾಕಬೇಕಂತ. ಈಗಲೂ ನೆನಪಿದೆ 1989, ನಾನು 1983 ಅವನು
ಎಲ್ಲರೂ ಚುನಾವಣೆಗೆ ನಿಲ್ತಾರೆ ಅಂತ ಹೇಳ್ತಿದ್ದಾರೆ, ನಿಲ್ಲೇನು ಅಂತ ನಮ್ಮಪ್ಪ ನನಗೆ ಕೇಳಿದರು. ನಂಗೆ ಚುನಾವಣೆ ಅಂದ್ರೇನು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ, ನೀವು ಹೋದರೆ ರಾಮಕೃಷ್ಣ ಹೆಗಡೆ ಅವರಿಗೆ ಬೈಬೋದಾ ಅಂತ ಕೇಳಿದೆ ನಾನು. ಅದಕ್ಕೇನೆ ಅವರು ಹೆಂಗಂತ ಹ್ಞೂ ಹೌದು ಅಂದರು. ಆಮೇಲೆ ಹಂಗಾರೆ ನಿಲ್ಲಿ ಅಂದೆ. ಅವ್ರು ಹೋಗಿ ನಿಂತರು. ಆಮೇಲೆ ಅತ್ಯಂತ ಬಹುಮತದಿಂದ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಅವರು ಭಾಳ ಕಷ್ಟದಲ್ಲಿದ್ದರು ಕೂಡ, ಕಾರಣ ಅವರು ಶುರು ಮಾಡಿದಂಥ ಎಸ್ ಎಲ್ ಎಸ್ ಆರ್ ಸಿ ಲಾ ಕಾಲೇಜ್ ಇಂದ, ಕಾರಣ ಅವರು ಹಾವನೂರು ಎಲ್ ಜಿ ಹಾವನೂರು ಅವರ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದರು. ಕಾನೂನು ಪಂಡಿತರಾಗಿದ್ರಲ್ಲ, ಕಾನೂನು ಮಂತ್ರಿಗಳಾಗಿದ್ರಲ್ಲ, ಕಾಂಗ್ರೆಸ್ನವರು ಅವರು. ಆದರೆ ಸಾಂದರ್ಭಿಕವಾಗಿ ಕಾಂಗ್ರೆಸ್ಸಿನ ವಿರುದ್ಧ ಧ್ವನಿ ಎತ್ತಿದ್ದರಿಂದ, ಹಾವನೂರವರು ಕೂಡ ಒಂದು ಕಾಲೇಜಿನ ಟ್ರಸ್ಟ್ನಲ್ಲಿ ಇದ್ದಿದ್ದರಿಂದ ಪ್ರೊಫೆಸರ್ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಲಾಯಿತು. ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೆ ಪ್ರೊಫೆಸರು ಅಲ್ಲಾ ಕಾಲೇಜಿಗೆ. ಇವರು ಟೆಲಿಫೋನ್ನ ರಾಜಕೀಯವಾಗಿ ಬಳಸ್ತಾರೆ, ಕಾಲೇಜಿಗೆ ಬಳಸ್ತಾ ಇಲ್ಲ. ಪೊಲಿಟಿಕಲಿ ಹೀ ಈಸ್ ಯೂಸಿಂಗ್. ಆಮೇಲೆ ಅವ್ರದ್ದು ಪ್ರೊಫೆಸರ್ದು ಆಫೀಸು ಪೊಲಿಟಿಕಲ್ ಆಫೀಸ್ ಆಗಿದೆ. ಹುಟ್ಟಾಕದವ್ರ ಮೇಲೇ ಸುಳ್ಳು ಆರೋಪಗಳನ್ನು ಹೊರಿಸಲಾಯಿತು. ಆ ರೀತಿ ಏನು ಮಾಡ್ತಿರಲಿಲ್ಲ, ಪ್ರೊಫೆಸರ್ನ ಹೊರಹಾಕಲಾಯಿತು. ಆಮೇಲೆ ಅವರು ಬೇಸರ ಆಗಿ ಇನ್ನೊಂದು ಡಾಕ್ಟರ್ ರಾಮನೋಹರ ಲೋಹಿಯ ಲಾ ಕಾಲೇಜ್ ಅಂತ ಮಾಡಿದ್ರು. ಅದರಿಂದಲೂ ಕೂಡ ಪ್ರೊಫೆಸರ್ ಅವರಿಗೆ ಕಿರುಕುಳ ಕೊಟ್ಟು ಹೊರಹಾಕಲಾಯಿತು. ಜಸ್ಟ್ ಬಿಕಾಸ್ ಹಿ ವಾಸ್ ಆ್ಯಂಟಿ ಕಾಂಗ್ರೆಸ್, ಬೇರೆ ಏನಿಲ್ಲ. ಸೊ ಪ್ರೊಫೆಸರ್ ಅವರಿಗೆ ಆರ್ಥಿಕ ಮುಗ್ಗಟ್ಟಿತ್ತು. ಆ ಸಂದರ್ಭದಲ್ಲಿ ಅವರ ಒಂದು ದೊಡ್ಡ ಮಟ್ಟದ ಚಾರ್ಮ್ ಏನು ಹೋಗಿರಲಿಲ್ಲ. ಆ ಸಂದರ್ಭದಲ್ಲಿ ವಿದ್ಯಾಟವೋ ಏನು ಅವರು ಶಾಸಕರಾಗ್ತಾರೆ. ಇಡೀ ವಿಧಾನಸಭೆಯಲ್ಲಿ ರೈತರ ಅತಿ ಮುಖ್ಯ ಧ್ವನಿಯಾಗಿ ಹೊರೆ ಹೊಮ್ತಾರೆ. ಪ್ರೊಫೆಸರ್ ಮಾತುಗಳು ಈಗಲೂ ಕೂಡ ಅಧ್ಯಯನಕ್ಕೆ ಒಳಪಡುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಲೋಕಸಭೆ ಮಾತುಗಳು ಎಷ್ಟು ಪ್ರೆಷಿಯಸ್ಸೋ, ನಂಜುಂಡಸ್ವಾಮಿ ಅವರ ಕರ್ನಾಟಕದ ವಿಧಾನಸಭೆ ಮಾತುಗಳು ಅಷ್ಟೇ ಪ್ರೆಷಿಯಸ್ಸು. ಅವರು ಶಾಸಕರಾಗಿದ್ದಾಗ ಅತ್ಯಂತ ರೋಚಕ ಘಟನೆಗಳು ಆಫ್ ದ ರೆಕಾರ್ಡ್ ಇರೋವೆ ಹೇಳ್ತೀನಿ ಬೇಕಿದ್ರೆ. ಕಾವೇರಿ ಜಲವಿವಾದ, ನಮ್ಮ ಅಣೆಕಟ್ಟಿನಲ್ಲಿ ನೀರಿರೋದಿಲ್ಲ, ತಮಿಳ್ನಾಡಿನಲ್ಲಿ ಜಯಲಲಿತಾ ನೀರು ಬೇಕು ಅಂತ ಒಂದು ದೊಡ್ಡ ಗಲಾಟೆ. ಮಂಡ್ಯದಲ್ಲಿ ಒಂದು ಸಮಾವೇಶ, ಕೃಷ್ಣ ಅವರು ಇರ್ತಾರೆ, ಎಚ್ ಎನ್ ನಂಜೇಗೌಡ ಇರ್ತಾರೆ, ಮಾದೇಗೌಡ ಇರ್ತಾರೆ, ನಂಜುಂಡಸ್ವಾಮಿ ಅವರು ಇರ್ತಾರೆ, ಯಡಿಯೂರಪ್ಪ ಅವರು ಇರ್ತಾರೆ, ಸರ್ವ ಪಕ್ಷಗಳ ಸಮಾವೇಶ. ಎಲ್ಲರೂ ನಾವು ನೀರು ಬಿಡಲ್ಲ, ರಕ್ತ ಕೊಟ್ಟೆವು, ನೀರು ಬಿಡೆವು ಅಂತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸರದಿ, ನಾವು ನೀರು ಕೊಡ್ತೀವಿ ಅಂತಾರೆ. ಎಲ್ರಿಗೂ ಶಾಕು, ಇದೇನಪ್ಪ ಪ್ರೊಫೆಸರ್ ಹಿಂಗಂತಾರೆ ಅಂತ. ಕನ್ನಂಬಾಡಿ ಕಟ್ಟೆ ತುಂಬೋದ್ರೆ ಏನು ಇಟ್ಕೊಳಕ್ಕಾಗತ್ತೆಯೇ, ಆವಾಗ ಬಿಡಲೇಬೇಕು, ಬಿಡೋಣ. ನಮ್ಮಲ್ಲಿ ಇಲ್ಲದೇ ಇದ್ದಾಗ ನಾವು ಬಿಡೋಕ್ಕಾಗಲ್ಲ. ನಾವು ಭಾರತೀಯರು ರೈತರು ಹಂಚ್ಕೊಂಡು ಬದುಕ್ತವರು, ನಮ್ಮಲ್ಲಿ ಕೊಡ ತುಂಬಿದಾಗ ಕೊಡೋಣ, ಇಲ್ಲದೇ ಇದ್ದಾಗ ಬೇಡ ಅಂತ ಹೇಳಿ ಆ ಒಂದು ಗುಂಪುಗಾರಿಕೆ ಇದೆಯಲ್ಲ, ನಾವು ಕರ್ನಾಟಕದವರು, ನಾವು ತಮಿಳ್ನಾಡವರು, ಅದಕ್ಕೆ ಒಂದು ಸುಖಾಂತ್ಯ ಹಾಡೋದು ಎಮ್ ಡಿ ಎನ್. ಆಮೇಲೆ ಅಂದರೆ ಜನರಿಗೂ ವಿವೇಕ ತಲುಪಿಸ್ಬೇಕಲ್ಲ, ವಿವೇಕ ಹುಟ್ಟಾಕ್ಬೇಕಲ್ಲ. ಆಮೇಲೆ ಜಯಲಲಿತಾ ಬಿಡೋದಿಲ್ಲ, ನೀರು ಬೇಕೇ ಬೇಕು ಅಂತ ಕಾನೂನು ಸಮರ ಮಾಡಿ ಅವರು ನ್ಯಾಯಾಧಿಕರಣದಿಂದ ಒಂದು ತೀರ್ಪು ತೊಗೊಂಬರ್ತಾರೆ. ಬಂಗಾರಪ್ಪನವ್ರಿಗೆ ಪ್ರಾಬ್ಲಮ್ ಆಗೋಗುತ್ತೆ, ಏನು ಮಾಡೋದಪ್ಪ, ರೈತರದ್ದು ಬೇರೆ ಹಿಂಗೆ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ತಮಿಳರನ್ನು ಕೊಚ್ಚಿ ಹಾಕ್ತಾಯಿದ್ರು ಆ ಮಟ್ಟಕ್ಕೆ ಬೆಂಗಳೂರಿನಲ್ಲಿ, ಮತ್ತು ಎಲ್ಲೆಲ್ಲಿ ತಮಿಳರಿದ್ರು ಅವ್ರ ಮೇಲೆ ಹಲ್ಲೆಗಳಾಗ್ತಿದ್ವು, ಕೊಲೆಗಳಾಗ್ತಿದ್ವು, ಆ ಮಟ್ಟಕ್ಕೆ ಕಾವೇರಿ ವಿವಾದ ಹೋಗುತ್ತೆ. ವಿಧಾನಸಭೆ ಏನು ಮಾಡಬೇಕು ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಎದ್ದೇಳ್ತಾರೆ. ನೋಡಿ ಮುಖ್ಯಮಂತ್ರಿಗಳೇ, ಆ ನ್ಯಾಯಾಧಿಕರಣ ಕೊಟ್ಟಿರೋದು ತೀರ್ಪೇ ಹೊರತು ಆದೇಶವಲ್ಲ, ಅದು ಇಟ್ಸ್ ಎನ್ ಆರ್ಡರ್ ನಾಟ್ ಎ ಜಡ್ಜ್ಮೆಂಟ್. ಅದು ಆದೇಶವೇ ಹೊರತು ತೀರ್ಪಲ್ಲ. ಆದ್ದರಿಂದ ನೀವು ಸುಗ್ರೀವಾಜ್ಞೆ ಹೊರಡಿಸಿ, ಏನೂ ತೊಂದರೆ ಆಗೋಲ್ಲ, ನಿಮ್ಮ ಸರ್ಕಾರಕ್ಕೂ ಕಾನೂನಾತ್ಮಕವಾಗಿ ತೊಂದರೆ ಆಗೋಲ್ಲ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಐಡಿಯಾ ಕೊಡೋದೇ ಪ್ರೊಫೆಸರು. ಬಂಗಾರಪ್ಪನವರು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಅದರ ಮಾರನೇ ದಿನ ಮಲಗಿರ್ತೀನಿ, ಬೆಳಿಗ್ಗೆ 6 ಗಂಟೆಗೆ ಫೋನು,
ನಾನು ಎತ್ತಿದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದಾರೆ, ಅವನು ಯಾರು ಅಂದರೆ ನಾನು ಬಂಗಾರಪ್ಪ. ನಾನು ಎದ್ನ ಬಿದ್ದ ಅಂತ ಹೋಗಿ ಎಬ್ಬಿಸ್ದೆ. ಬಂಗಾರಪ್ಪನವರು ಫೋನ್ ಮಾಡಿದ್ದಾರೆ. 91 ಮೀನ್ಸ್ ಹಾವ್ 91 ಅಲ್ಲ, ಸುಗ್ರೀವಾಗ 91-92, ನನಗೊಂದು 8-9 ವರ್ಷ. ಸೊ ಅಪ್ಪ ಬಂದರು, ಈಗಲೂ ನೆನಪಿದೆ. ಓ ನಮಸ್ಕಾರ ಹೇಳಿ ಅಂದರು. ಏನು ಹೊರಡಿಸ್ಬೋದಾ ಅಂದರು. ಯೋಚನೆನೇ ಮಾಡಿದೆ ಹೊರಡಿಸಿ ಅಂತ. ಕಾನೂನು ಪಾಯಿಂಟ್ಗಳು ಅವ್ರಿಗೆ ಎಲ್ಲ ಇಂಥ ಪೇಜಲ್ಲಿ ಹಿಂಗಿದೆ ಅಂತ ಹೇಳೋಷ್ಟು ಶಕ್ತಿ ಇತ್ತು ನೋಡಿ. ಇಂಥ ಪುಸ್ತಕದಲ್ಲಿ ಇಂಥ ಪೇಜಲ್ಲಿ ಹಿಂಗಿದೆ ಅಂತ ಧೈರ್ಯ ಕೊಟ್ಟರು. ನೀವು ಬಂದ್ಬಿಡಿ ಅಜ್ಜಿ, ಬೇಗ ಹೊರಟು ಕೃಷ್ಣಕ್ಕೆ ಅಂದರು ತಿಂಡಿಗೆ. ಪ್ರೊಫೆಸರ್ ರೆಡಿಯಾಗಿ ಹೋದರು. ಸೊ ಅಲ್ಲಿ ಡಿಸ್ಕಷನ್ ಆಯಿತು. ಬಂಗಾರಪ್ಪನವ್ರು ಹೊರಡಿಸಿದ್ರು. ದಟ್ ಈಸ್ ಹಿಸ್ಟ್ರಿ, ಈಗಲೂ ರೆಫರೆನ್ಸ್ ಪಾಯಿಂಟ್. ಸಿದ್ದರಾಮಯ್ಯನವರು ಕೂಡ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸುಗ್ರೀವಾಜ್ಞೆ ಹೊರಡಿಸಿದ್ರು ಹೋದ ಸತಿ ಕೂಡ. ಸೊ ಆ ಒಂದು ಐತಿಹಾಸಿಕ ಸುಗ್ರೀವಾಜ್ಞೆ ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾನೂನು ಜ್ಞಾನ ಒಂದು ಬೇಸ್ಮೆಂಟು. ಆಮೇಲೆ ಬಂಗಾರಪ್ಪನವರು ಮತ್ತು ನಂಜುಂಡಸ್ವಾಮಿಯವರ ಸ್ನೇಹ ಇದಕ್ಕೆ ಪ್ರಮುಖವಾದ ಕಾರಣ. ಇದಕ್ಕೆ ಸಾಕ್ಷಿ ಬೇಕು ಅಂದರೆ ನೀವು MS ಆತ್ಮಾನಂದ ಅವರು ಕೇಳ್ಬೋದು. ಮಂಡ್ಯದ ಆತ್ಮಾನಂದ ಅವರು ಆವಾಗ ಅಲ್ಲಿ ಕ್ಯಾಬಿನೆಟಲ್ಲಿ ಇದ್ದರು. ಸೊ ಇದು ಆಫ್ ದಿ ರೆಕಾರ್ಡ್.